ಕರ್ನಾಟಕ ರಾಜ್ಯ ವಿಧಾನಸಭೆಯ ಇತಿಹಾಸದಲ್ಲೇ ಇದೇ ಮೊದಲ ಬಾರಿ ವಿಧಾನಸಭೆಯಲ್ಲಿ ವಿರೋಧ ಪಕ್ಷದ ನಾಯಕನಿಲ್ಲದೆ ರಾಜ್ಯಪಾಲರ ಭಾಷಣ ನಡೆದಿರುವುದು ಇತಿಹಾಸ ಹಾಗೂ ದುರ್ದೈವ ಹಾಗೂ ಕರ್ನಾಟಕದ ಜನತೆಯ ಪಾಲಿಗೆ ದುರಂತ. ಕಾಂಗ್ರೆಸ್ ಮುಕ್ತ ಭಾರತವನ್ನು ಕಲ್ಪಿಸಿದ ಬಿಜೆಪಿಗೆ ಈ ಸ್ಥಿತಿ ಬರಬಾರದಿತ್ತು. ಈ ಸ್ಥಿತಿಗೆ ಕಾರಣ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ಹೇಳುವಂತೆ ಬಿಜೆಪಿಯಲ್ಲಿ ಎಲ್ಲ 66 ಶಾಸಕರು ವಿರೋಧ ಪಕ್ಷದ ನಾಯಕರಾಗಲು ಅರ್ಹರು. ಬಹುಶಃ ಅದೇ ಕಾರಣಕ್ಕೂ ಏನು ಎಂಬಂತೆ ಈ ವಿರೋಧ ಪಕ್ಷದ ನಾಯಕನ ಸ್ಥಾನವನ್ನು ತುಂಬಲು ಅಸಾಧ್ಯವಾಗಿದೆ ಎನ್ನುವಂತಹ ಸ್ಥಿತಿ. ಇದು ಈ ದೇಶದ ಶಿಸ್ತಿನ ಪಕ್ಷದಲ್ಲಿ ಅಶಿಸ್ತು ತಾಂಡವವಾಡುತ್ತಿರೋದಕ್ಕೆ ಸಾಕ್ಷಿ. ಹಿಂದೆಲ್ಲ ಹೇಳುತ್ತಿರುವಂತಹ ಮಾತು, ಬಿಜೆಪಿ ಈಸ್ ಅ ಪಾರ್ಟಿ ವಿತ್ ಡಿಫರೆನ್ಸ್, ಬಟ್ ಇಂಡೀಡ್ ಇಟ್ ಈಸ್ ಪ್ರೂವನ್ ದ್ಯಾಟ್ ಇಟ್ ಈಸ್ ಅ ಪಾರ್ಟಿ ವಿತ್ ಡಿಫರೆನ್ಸ್. ದ್ಯಾಟ್ ಈಸ್ ವೈ ದೇ ಕೆನ್ ನಾಟ್ ಎಲೆಕ್ಟ್ ಎ ಅಪೋಸಿಷನ್ ಪಾರ್ಟಿ ಲೀಡರ್. ಬಿಜೆಪಿ ಈಸ್ ಅ ಪಾರ್ಟಿ ವಿತ್ ಡಿಸಿಪ್ಲಿನ್ ಎಂದು ಹೇಳುತ್ತಿದ್ದರು, ಬಟ್ ಇಟ್ ಈಸ್ ಪ್ರೂವನ್ ದ್ಯಾಟ್ ಇಟ್ ಈಸ್ ಅ ಪಾರ್ಟಿ ವಿತ್ ಇನ್ಡಿಸಿಪ್ಲಿನ್. ಇದು ರಾಜ್ಯದ ಜನತೆಗೆ ಅವರ ಮುಖಕ್ಕೆ ಎರಚುವಂತೆ ಎದ್ದು ಕಾಣುತ್ತಿದೆ. ಅವರ ಹೇಳಿಕೆಗಳು ಅದಕ್ಕೆ ಪೂರಕವಾಗಿವೆ. ರಾಜ ಹುಲಿ ಗರ್ಜನೆ, ಮೈಸೂರಿನ ಸಿಂಹ ಗರ್ಜನೆ, ಹೊನ್ನಾಳಿಯ ಹುಲಿಯ ಗರ್ಜನೆ, ಇದೆಲ್ಲ ಸಾಕ್ಷೀಭೂತವಾಗಿದೆ. ರಾಜ್ಯದ ಜನತೆಯ ಹಾಗೂ ರಾಜ್ಯ ಕಾಂಗ್ರೆಸ್ಸಿಗರ ಕಲಕಲಿಯ ವಿನಂತಿ ಏನಂದರೆ, ಪ್ರಜಾಪ್ರಭುತ್ವದಲ್ಲಿ ಆಡಳಿತಾರೂಢ ಸರಕಾರದ ಕಿವಿ ಹಿಂಡುವಂತಹ ಕೆಲಸವನ್ನು ವಿರೋಧ ಪಕ್ಷದ ನಾಯಕರುಗಳು ಹೆಜ್ಜೆ ಹೆಜ್ಜೆಗೆ ಎಚ್ಚರಿಸುತ್ತಾ ಇದ್ದರೆ ಮಾತ್ರ ಪ್ರಜಾಪ್ರಭುತ್ವ ಉಳಿಯುತ್ತದೆ, ಪ್ರಜೆಗಳು ಪ್ರಭುಗಳಾಗಲು ಸಾಧ್ಯ. ಇದು ಆದಷ್ಟು ಶೀಘ್ರ ವಿರೋಧ ಪಕ್ಷದ ಪಾಳೆಯದಲ್ಲಿ ನೆರವೇರಲಿ ಎನ್ನುವುದೇ ಜನರ ಆಶಯ. ಜೈ ಹಿಂದ್.